ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ಆಗಿ ಒಂದು ಅಡುಗೆಗೆ ಸ್ವಾಗತ. ಇವತ್ತು ಪರಿಮಳ ಪ್ರಸಾದ ಅಂತ ಮಾಡ್ತಾ ಇದ್ದೀನಿ. ಆರಾಧನೆಗೆ ನೀವು ಇದನ್ನು ನೈವೇದ್ಯವಾಗಿ ಇಡಬಹುದು. ಅಲ್ಲಿಯ ರೀತಿ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ, ಆದರೆ ಅದೇ ಥರ ರುಚಿ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅದು ದೈವ ಸನ್ನಿಧಿಯಲ್ಲಿ ಮಾಡಿದಾಗ ಬರೋ ರುಚಿನೇ ಬೇರೆ. ಮನೆಯಲ್ಲಿ ನಾವು ಅದೇ ಪದಾರ್ಥಗಳನ್ನ ಹಾಕಿ ಮಾಡಿದ್ರೂ ಆ ರುಚಿ ಸಾಮಾನ್ಯವಾಗಿ ಬರಲ್ಲ. ಆದರೂ ಒಂದು ಪ್ರಯತ್ನ, ಹೇಗೆ ಮಾಡೋದು ಅಂತ ನೋಡೋಣ. ಒಂದು ತಟ್ಟಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸೌರಿ ಇಟ್ಕೋತಾ ಇದ್ದೀನಿ. ಇದು ಒಂದು ತಯಾರಿ, ಯಾಕೆಂದರೆ ಆಮೇಲೆ ಸ್ವಲ್ಪ ಕೆಲಸನ ಬೇಗ ಬೇಗ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಇದು ಒಂದು ತಯಾರಿ ಮಾಡಿಕೊಂಡು ಇಟ್ಕೊಂಡ್ರೆ ಕೆಲಸ ಸುಲಭ ಆಗುತ್ತೆ. ಈಗ ಒಂದು ಬಾಂಡ್ಲೆ ತಗೊಂಡಿದ್ದೀನಿ, ಅದಕ್ಕೆ 3 ಸ್ಪೂನ್ನಷ್ಟು ಗಟ್ಟಿ ತುಪ್ಪನ ಹಾಕ್ಕೋತಾ ಇದ್ದೀನಿ. 3 ಸ್ಪೂನ್ ಸಾಕಾಗತ್ತೆ, ಇದಕ್ಕೆ ಜಾಸ್ತಿ ಏನು ಬೇಡ. ಇದು ಕರಗಿದ ನಂತರ ಗೋಡಂಬಿ ಮತ್ತು ಬಾದಾಮಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥದ್ದನ್ನು ಹಾಕ್ಕೋತಾ ಇದ್ದೀನಿ. ಇದನ್ನೇನು ತುಪ್ಪದಲ್ಲಿ ಹುರಿಯೋ ಅವಶ್ಯಕತೆ ಇಲ್ಲ. ಇದರ ಜೊತೆಗೆ 1 ಕಪ್ನಷ್ಟು ಚಿರೋಟಿ ರವೆನ ಹಾಕ್ಕೊಂಡು ಒಳ್ಳೆ ಘಮ ಬರೋ ತನಕ ಸುಮಾರು 7-8 ನಿಮಿಷ ಆಗ್ಬೋದು. ಕಲರ್ ಚೇಂಜ್ ಆಗೋ ಬೇಡ, ಸಣ್ಣ ಉರಿನಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಒಳ್ಳೆ ಘಮ ಬರೋ ತನಕ ಹುರ್ಕೋಬೇಕು. ಹಗುರವಾಗತ್ತೆ ರವೆ, ಅದರ ತನಕ ಹುರ್ಕೋಬೇಕು. ಆಗಿದೆ ಅಂತ ಆದರೆ ಇದನ್ನು ಸ್ವಿಚ್ ಆಫ್ ಮಾಡ್ಕೊಂಡು ಬಿಡೋಣ. ಈಗ ಪಾಕ ಮಾಡ್ಕೋಬೇಕು. ಒಂದು ಪಾತ್ರೆಗೆ 3/4 ಕಪ್ನಷ್ಟು ಸಕ್ಕರೆ ಹಾಕ್ಕೊಂಡು 1/2 ಕಪ್ನಷ್ಟು ನೀರು ಹಾಕೋತಾ ಇದ್ದೀನಿ. ನೀವು ಯಾವ ಕಪ್ನಲ್ಲಿ ರವೆ ತೊಗೊಂಡಿದ್ದೀರಾ ಅದರಲ್ಲೇ ನೀವು ಅಳತೆ ತೊಗೊಂಡ್ರೆ ಒಳ್ಳೆಯದು. ಈಗ ಸಕ್ಕರೆ ಕರಗಿದ ನಂತರ ಇದನ್ನು ನಾವು ಪಾಕ ಮಾಡ್ಕೋಬೇಕು. ಈಗ ಸಕ್ಕರೆ ಕರಗ್ತಾ ಇದೆ, ಸಣ್ಣದಾಗಿ ಕುದಿ ಬರಬೇಕು, ಆಗ ನಮ್ಮ ಪಾಕ ತಯಾರಿ ಶುರುವಾಗುತ್ತೆ. ಈಗ ಕುದಿ ಬರ್ತಾ ಇದೆ. ಇಲ್ಲಿ ಒಂದೆಳೆ ಪಾಕನ ನಾವು ತಗೋಬೇಕಾಗಿದೆ. ಹಾಗಾಗಿ ನೋಡಿಕೊಂಡು ಒಂದೆಳೆ ಪಾಕ ಬರೋ ತನಕ ಇದನ್ನು ಮಾಡಿಕೊಂಡು ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡ್ಬೇಕು. ಪಾಕ ತುಂಬ ಗಟ್ಟಿಯಾದರೆ ನಮ್ಮ ಬರ್ಫಿ ಕೂಡ ತುಂಬ ಗಟ್ಟಿಯಾಗುತ್ತೆ. ನೋಡಿ, ಈ ಹದದಲ್ಲಿ ಇದ್ದರೆ ಸಾಕು, ಒಂದೆಳೆ ಪಾಕ ಬಂದಿದೆ. ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡೋಣ. ಇನ್ನೂ ಬಿಸಿ ಇರುತ್ತೆ, ಹಾಗಾಗಿ ಸ್ವಲ್ಪ ಕೈ ಆಡಿಸ್ಕೊಂಡು ಇದಕ್ಕೆ ನಾನು ಮಿಕ್ಕ ಪದಾರ್ಥಗಳು ಹಾಕೋತಾ ಇದ್ದೀನಿ. ಇಲ್ಲಿ ಫುಡ್ ಕಲರ್ ಹಾಕೋತಾ ಇದ್ದೀನಿ. ಇದು ಆರ್ಗ್ಯಾನಿಕ್ಕು, ಸಿಂಥೆಟಿಕ್ಕು ಸಿಗುತ್ತೆ. ನೀವು ಬೇಕಾದರೆ ಯಾವ್ದು ಬೇಕಾದರೂ ಉಪಯೋಗಿಸ್ಬೋದು. ಸ್ವಲ್ಪ ಕೇಸರಿ ನೀರಲ್ಲಿ ನೆನೆಸ್ಕೊಂಡಿರುವಂಥದ್ದು. 2 ಚಿಟಿಕೆಯಷ್ಟು ಪಚ್ಚ ಕರ್ಪೂರ ಹಾಕ್ಕೋಬೇಕು. ಏಲಕ್ಕಿ ಆಗಲಿ ಇನ್ಯಾವುದೂ ಹಾಕ್ಕೋಬಾರ್ದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀವಲ್ಲ ಈಗಾಗಲೇ, ಅದನ್ನು ನಾನು ರವೆಗೆ ಹಾಕ್ಕೋತಾ ಇದ್ದೀನಿ. ಈಗ ಸಣ್ಣ ಊರಿನಲ್ಲಿ ಆದಷ್ಟು ಪಾಕದ ಜೊತೆ ರವೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಟ್ಟಿ ಆಗ್ತಾ ಬರುತ್ತೆ, ಹಾಗಾಗಿ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ನೋಡಿ, ಗಟ್ಟಿ ಆಗ್ತಾ ಇದೆ. ಪೂರ್ತಿಯಾಗಿ ತಳ ಬಿಡೋ ತನಕ ಏನು ಇದನ್ನು ಕೈ ಆಡಿಸೋ ಅವಶ್ಯಕತೆ ಇಲ್ಲ. ಈಗ ಇಷ್ಟಾದರೆ ಸಾಕು, ಸ್ವಲ್ಪ ತೇವಾಂಶ ಇರಬೇಕು. ಈ ಥರ ಬಂದಾಗ ಇದನ್ನು ನಾವು ತಟ್ಟೆಗೆ ಹಾಕ್ಕೊಂಬಿಡಬೇಕು. ತುಂಬ ಗಟ್ಟಿ ಮಾಡ್ಕೋತಾ ಹೋದರೆ ಬರ್ಫಿ ಆಮೇಲೆ ತುಂಬ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಇಷ್ಟು ತೇವಾಂಶ ಇರಬೇಕು. ಈಗ ಇದನ್ನು ನಾನು ಒಂದು ತಟ್ಟೆನಲ್ಲಿ ಒಂದು ಸ್ಪೂನಿನ ಸಹಾಯದಿಂದ ಈ ಥರ ಹರಡ್ಕೋತಾ ಇದ್ದೀನಿ. ಸಮವಾಗಿ ಮಾಡ್ಕೋಬೇಕು. ಈಗ ಎಲ್ಲ ಕಡೆ ಎಲ್ಲ ಬದಿ ಈ ಥರ ಮಾಡಿಕೊಂಡು ಸಮವಾಗಿ ಇಟ್ಕೊಂಡಿದ್ದೀನಿ. ಒಂದು 10 ನಿಮಿಷ ಇದನ್ನು ಆರಕ್ಕೆ ಬಿಡೋಣ. ಆರಿದ ನಂತರ ಇದನ್ನು ಈ ಥರ ಯಾವ ಸೈಜಿನ ನಿಮಗೆ ಪೀಸಸ್ ಬೇಕೋ ಆ ಥರ ಒಂದು ಮಾರ್ಕ್ನ ನಾನು ಮಾಡಿಕೊಂಡು ಬಿಡ್ತಾ ಇದ್ದೀನಿ. ಇದಾದ ನಂತರ ಸುಮಾರು 1 ಅಥವಾ 2 ಗಂಟೆ ಕಾಲ ಬಿಟ್ಟರೆ ಈ ಥರ ನಿಮಗೆ ಪೀಸಸ್ಸು ಆರಾಮಾಗಿ ಬರುತ್ತೆ. ಸಂಪೂರ್ಣವಾಗಿ ಒಣಗಿದ ಮೇಲೆ ನೀವು ತೆಕ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ನೈವೇದ್ಯಕ್ಕೆ ನೀವು ಇದನ್ನು ಇಡ್ಬೋದು. ನೋಡಿ, ಈ ಥರ ತಯಾರಾಗತ್ತೆ. ಒಂದು ವಾರದ ತನಕ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಮಾಡಿ ನೋಡಿ. ಈ ಆರಾಧನೆಗೆ ಪರಿಮಳ ಪ್ರಸಾದ ಮಂತ್ರಾಲಯಕ್ಕೆ ಹೋಗೋಕ್ಕೆ ಆಗದೆ ಹೋದ್ರೂ ಈ ರೀತಿ ನಾವು ತಯಾರಿ ಮಾಡಿ ಇಟ್ಕೋಬೋದು. ಈಗ ಇನ್ನೊಂದು ಹೈಗ್ರೀವ ಮಾಡ್ತಾ ಇದ್ದೀನಿ. ತುಂಬ ಹಳೆಯ ಕಾಲದ ತಿನಿಸು, ಅಷ್ಟೇ ರುಚಿಯಾಗಿರುತ್ತೆ. ಮತ್ತು ಮನೆಯಲ್ಲಿರೋ ಪದಾರ್ಥಗಳಿಂದ ಇದನ್ನು ತಯಾರಿ ಮಾಡುವಂಥದ್ದು. ಇದನ್ನು ಕೂಡ ಸಾಮಾನ್ಯವಾಗಿ ಹಬ್ಬಗಳಲ್ಲಿ ಮಾಡ್ತಾರೆ. ಇಲ್ಲಿ 1.5 ಕಪ್ನಷ್ಟು ನಾನು ಕಡಲೆಬೇಳೆನ ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆ ಹಾಕ್ಕೊಂಡಿದ್ದೀನಿ ಸುಮಾರು 1 ಗಂಟೆ ಕಾಲ. ಸ್ವಲ್ಪ ಮೆತ್ತಗಾಗಿರಬೇಕು. ನೀರೆಲ್ಲ ತೆಗೆದು ಈಗ ಒಂದು ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ಬೇಯಿಸ್ಕೋಬೇಕು ಇದನ್ನು. 1-2-3 ವಿಷಲ್ ಆದರೆ ಸಾಕು, ಹೆಚ್ಚು ನೀರು ಹಾಕ್ಕೊಳ್ಳೋದು ಬೇಡ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಸಾಕು. 1 ಲೋಟದಷ್ಟು ನೀರನ್ನ ಹಾಕ್ಕೋತಾ ಇದ್ದೀನಿ ನಾನು. ಈಗ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ. ಅಷ್ಟೊತ್ತಿಗೆ ನಾನು ಎಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಅಷ್ಟೇ ಬೆಲ್ಲನ 1/2 ಕಪ್ ನೀರು ಅಥವಾ 1 ಕಪ್ ನೀರಲ್ಲಿ ಕರಗಿಸ್ಕೋತಾ ಇದ್ದೀನಿ. 1.5 ಕಡಲೆಬೇಳೆ ಆದರೆ 1.5 ಬೆಲ್ಲ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಕರಗಿದೆ, ಇದರಲ್ಲೇನು ಪಾಕ ತೆಗೆಯೋ ಅವಶ್ಯಕತೆ ಇಲ್ಲ. ಸಂಪೂರ್ಣವಾಗಿ ಕರಗಿದ್ರೆ ಬೆಲ್ಲ ಸಾಕು. 2 ಸ್ಪೂನ್ನಷ್ಟು ಗಸಗಸೆಯನ್ನು
ಒಳ್ಳೆ ಘಮ ಬರೋ ತನಕ ಹುರಿದು ಇಟ್ಕೋಬೇಕು. ಈಗ ಬೆಲ್ಲದ ನೀರು ರೆಡಿಯಾಗಿದೆ, ಗಸಗಸೆ ಕೂಡ ಹುರ್ಕೋತಾ ಇದ್ದೀನಿ. ಒಳ್ಳೆ ಘಮ ಬಂದರೆ ಅದನ್ನು ಒಂದು ತಟ್ಟೆಗೆ ಹಾಕೊಂಡ್ಬಿಡಬೇಕು. ಈಗ ಇದಾದ ನಂತರ ಮಿಕ್ಕ ತಯಾರಿ ಮಾಡ್ಕೊಳ್ಳೋಣ. ತುಪ್ಪ ಹಾಕ್ಕೊಂಡು ನೀವು ಗೋಡಂಬಿ, ದ್ರಾಕ್ಷಿ ಮತ್ತು ಲವಂಗ ಕೂಡ ನಾನು ಹಾಕೋತಾ ಇದ್ದೀನಿ. ಎಲ್ಲನೂ ಕರೆದು ಇಟ್ಕೋಬೇಕು. ಗೋಡಂಬಿ ಹಾಕ್ಕೊಂಡಿದ್ದೀನಿ ಮತ್ತು ದ್ರಾಕ್ಷಿ ಹಾಕ್ಕೋಬೇಕು, ಜೊತೆಗೆ ಲವಂಗ ಕೂಡ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು 4-5 ಲವಂಗ ಆದರೆ ಸಾಕು. ಈಗ ಎಲ್ಲ ಚೆನ್ನಾಗಿ ತುಪ್ಪದಲ್ಲಿ ಕರೆದು ಇಟ್ಕೋಬೇಕು. ಇದು ಒಂದು ತಯಾರಿ. ಈಗ ಒಂದು 5-6 ಲವಂಗ ಹಾಕೋತಾ ಇದ್ದೀನಿ. ಒಳ್ಳೆ ಘಮ ಕೊಡುತ್ತೆ ಇದು. ಆಗಿದೆ ಈಗ ಎಲ್ಲ ತಯಾರಿ. ಈಗ ನಾವು ಬೆಲ್ಲ ಕರಗಿಸ್ಕೊಂಡಿದ್ವಲ್ಲ, ಅದನ್ನು ಶೋಧಿಸ್ಕೋತಾ ಇದ್ದೀನಿ. ನೀವು ಯಾವ ಪಾತ್ರೆಯಲ್ಲಿ ಹೈಗ್ರೀವ ಮಾಡ್ತೀರಾ ಅದಕ್ಕೆ ಹಾಕ್ಕೋಬೇಕು. ಈಗ ಈ ನೀರಿಗೆ ನಾವು ಬೇಳೆ ಬೇಯಿಸ್ಕೊಂಡಿದ್ವಲ್ಲ, ಅದನ್ನು ಒಂದ್ಸಲ ನೋಡ್ಕೊಂಬಿಡ್ಬೇಕು ಸರಿಯಾಗಿ ಬೆಂದಿದೆಯಾ ಅಂತ. ಮೆತ್ತಗಾಗಿರಬೇಕು, ಯಾಕೆಂದರೆ ಬೆಲ್ಲ ಜೊತೆ ಸೇರಿದ ಮೇಲೆ ಅದು ಬೇಯಲ್ಲ. ಹಾಗಾಗಿ ನಾನು ಇದನ್ನು ನೋಡ್ತಾ ಇದ್ದೀನಿ ಒಂದು ಸಾರಿ. ಈಗ ಬೇಳೆ ಚೆನ್ನಾಗಿ ಬೆಂದಿದೆ, ಅದನ್ನು ನಾನು ಬೆಲ್ಲದ ನೀರಿಗೆ ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಸಣ್ಣ ಊರಿನಲ್ಲಿ ಇದನ್ನು ಕುದಿಸ್ಕೋಬೇಕು. ಎರಡು ಚೆನ್ನಾಗಿ ಹೊಂದಬೇಕು. ಈಗ ನೋಡಿ ಸಣ್ಣದಾಗಿ ಕುದೀತಾ ಇದೆ. ಈ ಥರ ಒಂದು 5 ನಿಮಿಷ ಕುದಿಸ್ಕೋಬೇಕು. 1 ಕಪ್ನಷ್ಟು ಒಣ ಕೊಬ್ಬರಿನ ಹಾಕ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಬಿಡೋಣ. ಅದು ಕುದೀತಾ ಕುದೀತಾ ಗಟ್ಟಿಯಾಗ್ತಾ ಬರುತ್ತೆ. ಈ ಹದ ಇದ್ದರೆ ಸಾಕು. ಇದಾದ ನಂತರ ನಾವು ಹುರ್ಕೊಂಡಿದ್ವಲ್ಲ ಗಸಗಸೆ, ಅದನ್ನು ಹಾಕ್ಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಹಾಗೆ ಸಣ್ಣದಾಗಿ ಇದು ಕುದೀತಾ ಇರಬೇಕು. ಸ್ವಲ್ಪ ಗಟ್ಟಿಯಾಗ್ತಾ ಬರ್ತಾ ಇದೆ. ತುಂಬ ಚೆನ್ನಾಗಿರುತ್ತೆ, ಒಂದ್ಸಲ ಮಾಡಿ ನೋಡಿ. ಈಗ ನಾವು ಹುರಿದು ಇಟ್ಕೊಂಡಿರೋವಂಥ ಡ್ರೈ ಫ್ರೂಟ್ಸು, ಲವಂಗ ಎಲ್ಲ ಹಾಕ್ಕೋಬೇಕು. ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಸುಮಾರಾಗಿ ಕ್ವಾಂಟಿಟಿ ಕಡಿಮೆ ಆಗಿದೆ. ಕೊನೆಯಲ್ಲಿ ಏಲಕ್ಕಿ ಪುಡಿ ಹಾಕ್ಕೋತಾ ಇದ್ದೀನಿ. ಮಿಕ್ಸ್ ಮಾಡಿ ನೀವು ಸರ್ವ್ ಮಾಡ್ಬೋದು. ಒಂದ್ಸಲ ಮಾಡಿ ನೋಡಿ. ನಿಮಗೆ ಎರಡೂ ರೆಸಿಪಿಗಳು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ಕಾರ.